ಹಾಯ್ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮೊಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಈಗ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಬಂದಿದೆ. ನಾನು ನಿಮಗೆ ನಿನ್ನೆನೇ ಹೇಳಿದೆ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟು ಮೇ 8ಕ್ಕೆ ಬಿಡ್ತಾರೆ, 11 ಗಂಟೆಗೆ ಅಂತ. ಈಗ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಬಂದಿದೆ. ನಾನು ನಿಮಗೆ ಲೈವಲ್ಲಿ ಯಾವ ರೀತಿ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳೋದಂತ ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಗ ಚೆಕ್ ಮಾಡ್ಕೊಳ್ಳಿ ಎಲ್ಲರೂ, ಯಾಕೆಂದರೆ ಸ್ವಲ್ಪ ಸರ್ವೆ ಡೌನ್ ಆಗಿರುತ್ತೆ. ಯಾಕಂದರೆ ಎಲ್ಲ ಸ್ಟೂಡೆಂಟು ಅವರೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನು ತೊಗೊಂಡು ನೀವು ಆರಾಮಾಗಿ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಚೆಕ್ ಮಾಡೋದು ಅಂತ, ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರಾದ್ರೆ ಎಲ್ಲರಿಗೆ ನನ್ನೊಂದು ರಿಕ್ವೆಸ್ಟ್ ಏನಪ್ಪ, ನಿಮ್ಮ ಸ್ಕೂಲ್ ಗ್ರೂಪು ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಬೇಡ ಬೇಡ ಸಾರಿ, ನಿಮ್ಮ ಫ್ರೆಂಡ್ಸು ಅದ್ರ ಜೊತೆ ನಿಮ್ಮ ಸ್ಟೂಡೆಂಟ್ ಅಂದರೆ ಯಾರಿಗೂ ಕೂಡ ಓಸೋತು. ಅಂದರೆ ಕೆಲವೊಬ್ಬರಿಗೆ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಅವ್ರದ್ದೇ ಅವರೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದಂತ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ನೋಡಿ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನುಭವ, ಅಂದರೆ ಅವ್ರಿಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಜಸ್ಟ್ ಅವರಿಗೆ ಈ ಒಂದು ಶೇರ್ ಮಾಡಿ ಅವ್ರಿಗೂ ಅವರು ಕೂಡ ಅವರೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ತಿಳ್ಕೊಳ್ಳಿ ಅಂತ ಇವತ್ತು ಸ್ಟಾರ್ಟ್ ಮಾಡಿ. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲನೇ ಬಂದ್ಬಿಟ್ಟು ಎಲ್ಲ ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಲ್ಲರಿಗೆ ಹೇಳ್ತೀನಿ, ಪ್ಲೀಸ್ ಏನು ಮಾಡ್ಕೊಳ್ಳಿ, ನನ್ನೊಂದು ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟವಾದರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಟನ್ ಟನ್ ಕ್ಲಿಕ್ ಮಾಡಿ. ಅದರಲ್ಲಿ ನಮ್ಮ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ, ನಾವು ಇದೇ ರೀತಿ ನಿಮಗೆ ಮಾಹಿತಿ ಕೊಡ್ತಾ ಬರ್ತೀವಿ. ನಿಮ್ಮ ಯಾವುದೇ ಎಜುಕೇಷನ್ ಆಗಿರೋದು ಎಲ್ಲ ಥರ ವೀಡಿಯೋ ಮಾಡ್ತೀವಿ ಅಂತ ಇವತ್ತು ಸ್ಟಾರ್ಟ್ ಮಾಡಿ. ನಾನು ಈಗ ಮೊದಲೇ ಬಂದ್ಬಿಟ್ಟು ಮೊಬೈಲ್ ತಗೋತೀನಿ. ಮೊಬೈಲ್ ತಗೊಂಡು ಜಸ್ಟ್ 11 ಗಂಟೆ ಆಗಿದೆ, ನೋಡ್ಕೊಳ್ಳಿ 11 ಗಂಟೆ ಆಗಿದೆ. ಈಗ ಲೈವಲ್ಲಿ ನಾನು ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟನ್ನು ಚೆಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಮೊದಲೇ ಬಂದ್ಬಿಟ್ಟು ನಿಮ್ಮೊಂದು ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೇಕಾದ್ರೆ ಏನು ಇಲ್ಲ, ಜಸ್ಟ್ ನಾನು ನೀವು ಆರಾಮಾಗಿ ನಿಮ್ಮೊಂದು ಇಂಟರ್ನೆಟ್ ಇದ್ರೆ ಸಾಕು, ಆರಾಮಾಗಿ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಚೆಕ್ ಮಾಡಿದ್ರೆ ಏನು ಇಲ್ಲ, ಜಸ್ಟ್ ನಾನೊಂದು ನೋಡಿ ತೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ವೆಬ್ಸೈಟ್ ಲಿಂಕ್ ಅಂತ, ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ ನೋಡಿ, ಜಸ್ಟ್ ವೇಟು. ಈಗ ನಾನು ನಿಮಗೆ ಸೈಡ್ಗಡೆ ಸ್ಕ್ರೀನ್ ರೆಕಾರ್ಡ್ ಹಾಕಿದೆ, ಏನಿಲ್ಲ ಜಸ್ಟ್ ನೀವು ನೋಡಿ ಗೂಗಲ್ ಓಪನ್ ಮಾಡ್ಕೊಳ್ಳಿ ಇಲ್ಲ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು, KARKARE ನೋಡ್ಕೊಳ್ಳಿ, ಯಾವ ರೀತಿ ಸರ್ಚ್ ಮಾಡೋದು, SULTS.NIC.NI ಅಂತ ಸರ್ಚ್ ಮಾಡ್ಕೊಳ್ಳಿ. NI ಸರ್ಚ್ ಮಾಡಿದ ತಕ್ಷಣ ಇದು ಬರುತ್ತೆ, NI ಅಲ್ಲ ಸಾರಿ IME IN ಅಂತ ಸರ್ಚ್ ಮಾಡ್ಕೊಳ್ಳಿ. IN ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ, ವೆಬ್ಸೈಟ್ ಓಪನ್ ಆಗುತ್ತೆ, ನೋಡ್ಕೊಳ್ಬೋದು ನೀವು ಆರಾಮಾಗಿ ರಿಸಲ್ಟ್ ಚೆಕ್ ಮಾಡ್ಕೊಳ್ಬೋದು. ಆದರೆ ಬಟ್ ನೀವು ಏನಾಗುತ್ತೆ ಇಲ್ಲಿ ನೋಡಿ, ಡಾಟ್ ಹೋಗಿದೆ ನೋಡ್ಕೊಳ್ಳಿ, ಸ್ವಲ್ಪ ಡಾಟ್ ಹಾಕೋಣ ಜಸ್ಟ್. ಈ ರೀತಿ ಸರ್ಚ್ ಮಾಡಿದ ತಕ್ಷಣ ವೆಬ್ಸೈಟ್ ಆಟೋಮೆಟಿಕ್ ಓಪನ್ ಆಗುತ್ತೆ, ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ನೋಡುತ್ತೆ. ನೋಡಿ ಓಪನ್ ಆಗಿದೆ, ಇಲ್ಲಿ ನೋಡ್ಕೊಳ್ಬೋದು ಈಗ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಬಿಟ್ಟಿದ್ದಾರೆ ನೋಡ್ಕೊಳ್ಳಿ. ಇಲ್ಲಿ ಇಲ್ಲಿ ಮೊದಲು ಬಂದ್ಬಿಟ್ಟು PUC ಮಾತ್ರ ಇತ್ತು, ಅದ ಬಿಟ್ಟು ಇವತ್ತು ರಿಲೀಸ್ ಆಗಿದೆ ನೋಡ್ಕೊಳ್ಬೋದು. ನಿಮ್ಮೊಂದು ಕರ್ನಾಟಕ ಶಾಲೆಯ ಪರೀಕ್ಷೆ ಮತ್ತು ಮೌಲ್ಯನ ನಿರ್ಮಾಣ ಮಂಡಲ ಕರ್ನಾಟಕ ಎಜುಕೇಷನ್ ಸ್ಕೂಲ್ ಆಫ್ ಇಂಡಿಯಿಂದ ಬಂದಿದೆ ಇದು. ಇನ್ನು ಜಸ್ಟ್ ನೀವು ಏನು ನೋಡ್ಕೊಳ್ಳಿ, ಎಸ್ ಎಸ್ ಎಲ್ ಸಿ 20 ಅಂದರೆ 2023 ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಅಂತ ಇದೆ ನೋಡಿ, ಫಲಿತಾಂಶ ಅಂತ ಇದೆ ಅಲ್ಲ ಪ್ರಕಟಣೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ ನಾನು ಅಂದ್ಬಿಡುತ್ತೆ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ, ಏನೂ ಇಲ್ಲ. ಜಸ್ಟ್ ಅದರ ನಂತರ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಏನು ಮಾಡಬೇಕು, ನಿಮ್ಮೊಂದು ರೂಲ್ ನಂಬರ್ ಹಾಕ್ಬೇಕು. ರೂಲ್ ನಂಬರ್ ಅಂದರೆ ನಿಮ್ಮೊಂದು ಆಲ್ ಟಿಕೆಟ್ ನಂಬರ್ ಹಾಕ್ಬೇಕು. ಯಾವ ರೀತಿ, ಜಸ್ಟ್ ನಿಮ್ಮೊಂದು ಆಲ್ ಟಿಕೆಟ್, ನಿಮ್ಮ ಸ್ಟೂಡೆಂಟ್ ಯಾರಂದ್ರೆ ನಿಮ್ಮ ಆಲ್ ಟಿಕೆಟ್ ನಂಬರ್ ಹಾಕೊಳ್ಳಿ. ನಿಮ್ಮೊಂದು ರಿಜಿಸ್ಟರ್ ನಂಬರ್ ಹಾಕಿ ಅದ್ರ ಜೊತೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕೊಂಡು ನೀವು ಏನು ಮಾಡಿಲ್ಲ, ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ರಿಸಲ್ಟ್ ನಿಮ್ಮ ಕಣ್ಮುಂದೆ ನೋಡಿ ಈಗ ಬಂದಿದೆ ನೋಡ್ಕೊಳ್ಬೋದು. ಇವರೊಂದು ರಿಸಲ್ಟ್, ಇವರು ನಮ್ಮ ಚಿಕ್ಕಪ್ಪನ ಮಗ ಅಂತಲೇ ಹೇಳ್ಬೋದು ನೋಡ್ಕೊಳ್ಳಿ. ಇವರು ಪಾಸ್ ಆಗಿದ್ದಾರೆ ನೋಡ್ಕೊಳ್ಳಿ, ಎಷ್ಟು ಟೋಟಲ್ ಆಗಿ ಉಂಟು, 318 ಪಾಸ್ ಆಗಿದೆ ನೋಡ್ಕೊಳ್ಬೋದು. ಇದು ನಿಮ್ಮೊಂದು ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ನಿಮ್ಮ ಕಣ್ಮುಂದೆ ನೋಡಿ ಚೆಕ್ ಮಾಡ್ಕೊಳ್ಬೋದು. ಆದ್ರೆ ಬಟ್ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೋಡಿ ಚೆಕ್ ಮಾಡ್ಕೊಳ್ಳಿ. ಆದ್ರೆ ಅಷ್ಟು ಆದಷ್ಟು ಬೇಗ ಚೆಕ್ ಮಾಡಿದ್ರೆ ಒಳ್ಳೆಯದು. ಆನ್ಲೈನ್ ಅಂದ್ರೆ ಬೇಗ ಚೆಕ್ ಮಾಡಿದ್ರೆ ನಿಮ್ಮೊಂದು ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ನೀವು ಬೇಗ ಚೆಕ್ ಮಾಡ್ತೀರ, ಅಂದ್ರೆ ಬೇಗ ಬೇಗ ನಿಮ್ಮೊಂದು ರಿಸಲ್ಟ್ ನಿಮ್ಮ ಕಣ್ಮುಂದೆನೇ ಇರುತ್ತೆ. ಮೊದಲೇ ಬಂದ್ಬಿಟ್ಟು ಯಾರೆಲ್ಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಈ ಒಂದು ವಿಡಿಯೋ ನೋಡಿ ಚೆಕ್ ಮಾಡ್ಕೊಂಡಿದ್ರೆ, ಅದ್ರ ಜೊತೆ ಯಾರೆಲ್ಲ ಪಾಸ್ ಆಗಿದ್ರೆ ಫೇಲ್ ಆಗಿದ್ರೆ ಅಂತ ಏನು ಇಂಪಾರ್ಟೆಂಟ್ ಅಲ್ಲ, ಮೇನ್ ಇಂಪಾರ್ಟೆಂಟ್ ನೀವು ಏನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲರೂ ಕೂಡ ಪಾಸ್ ಆಗೇ ಇರ್ತಾರೆ ಅಂತ ನಾನು ಕೂಡ ತಿಳ್ಕೊಂಡೇನೆ. ಅದ್ರ ಜೊತೆ ನೋಡ್ಕೊಳ್ಬೋದು, ನಾನು ನಿಮಗೆ ಮೊದಲೇ ಮೊಬೈಲ್ ಸ್ಕ್ರೀನ್ ಆಫ್ ಮಾಡ್ತೀನಿ. ಇನ್ನೊಂದು ಜಸ್ಟ್ ನನಗೆ ಈ ಒಂದು ದಿನದಲ್ಲಿ ನಿಮ್ಮೊಂದು ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು, ನಿಮ್ಮೊಂದು ನಾನು ಲೈವಲ್ಲಿ ತೋರಿಸ್ಬಿಟ್ಟು ನಿಮ್ಮೊಂದು ಮೊಬೈಲಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ. ಇವತ್ತೊಂದು ಮುಗಿಸ್ತೇನೆ. ಇವತ್ತೊಂದು ಮುಗಿಸ್ ಮುಂಚೆ ಪ್ರತಿಯೊಬ್ಬ ಕಂಟೆಗೆ ಸ್ಪ್ಯಾಮ್ ಮೆಂಬರ್ಸ್ ಆಗಿರ್ಬೋದು, ಅದ್ರ ಜೊತೆ ನಮ್ಮೊಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರು, ಈ ಒಂದು ವಿಡಿಯೋ ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಸೇವ್ ಮಾಡ್ಕೊಳ್ಳಿ. ಅದ್ರ ಜೊತೆ ನಿಮ್ಮೊಂದು ರಿಸಲ್ಟ್ ಎಷ್ಟು ಆಗಿದೆ ಅದನ್ನು ಚಿಕ್ಕದಾಗಿ ಕಮೆಂಟ್ ಸಿಲ್ಕ್ ಕಮೆಂಟಿಗೆ ಅಂತ ಇವತ್ತು ಮುಗಿಸ್ತೇನೆ. ಪ್ರತಿಯೊಬ್ಬ ಕಂಟೆಗೆ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರೂ ಕೂಡ ಜೇನು ಮತ್ತೆ ನಾವು ಸಿಗ್ತೀನಿ ಎಲ್ಲರಿಗೆ. ಬಾಯ್.